ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಬ್ರೆಡ್ ಚಿಲ್ಲಿನ ಮಾಡ್ತಾ ಇದ್ದೇನೆ. ತುಂಬ ಈಸಿ ರೆಸಿಪಿ ಇದು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಬ್ರೆಡ್ ಸ್ಲೈಸನ್ನು ತಗೊಂಡಿದ್ದೇನೆ. ಇದನ್ನು 4 ಪೀಸಾಗಿ ಕಟ್ ಮಾಡ್ತಾ ಇದ್ದೇನೆ. ಬ್ರೆಡ್ನಲ್ಲಿ ತುಂಬ ರೆಸಿಪಿಗಳನ್ನು ಮಾಡ್ತಾರೆ. ನಾನು ಫ್ರೆಂಚ್ ಟೋಸ್ಟನ್ನು ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ವೀಡಿಯೋ ಎಂಡ್ನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಎಲ್ಲ ಬ್ರೆಡ್ಡನ್ನು ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೇನೆ. ಇವಾಗ ಒಂದು ಪ್ಯಾನ್ಗೆ ಬ್ರೆಡ್ಡನ್ನು ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಾಕ್ತಾ ಇಲ್ಲ, ಬೇಕಾದರೆ ಎಣ್ಣೆ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೋದು. ಸಂಜೆ ಟೈಮ್ನಲ್ಲಿ ಸ್ಕೂಲ್ನಿಂದ ಬರುವಾಗ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಇದು ತುಂಬ ಫ್ರೈ ಆಗಲಿಕ್ಕೆ ಇಲ್ಲ, ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ಇದು ಆಗಿದೆ, ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಹಾಗೆ ಒಂದು ಈರುಳ್ಳಿನ ಸಹ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಹಾಗೆ ಒಂದು ದೊಣ್ಣೆ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಇವಾಗ ಒಂದು ಸ್ಪೂನ್ ವಿನೇಗರ್, ಒಂದು ಸ್ಪೂನ್ ಸೋಯಾ ಸಾಸ್, 1.5 ಸ್ಪೂನ್ ಚಿಲ್ಲಿ ಸಾಸ್, ಹಾಗೆ 1 ಸ್ಪೂನ್ ಟೊಮ್ಯಾಟೊ ಕೆಚಪ್, ಹಾಗೆ 1/2 ಸ್ಪೂನ್ ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ನೆನೆಸಿ ರುಬ್ಬಿಕೊಂಡಿರುವ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದು 1.5 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಕಲ್ಲರ್ ಕೊಡುತ್ತೆ, ಆಪ್ಷನಲ್ ಬೇಕಿದ್ದರೆ ಮಾತ್ರ ಇದನ್ನು ಹಾಕ್ಕೊಳ್ಳಿ. ಸಿಂಪಲ್ ರೆಸಿಪಿ ಇದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಹಾಗೆ ರೋಸ್ಟ್ ಮಾಡಿಕೊಂಡ ಬ್ರೆಡ್ಡನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದ್ರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಳ್ಬೋದು. ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಸೂಪರಾಗಿ ಬಂದಿದೆ, ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಫಟಾಫಟ್ ಅಂತ ಚಿಲ್ಲಿ ಬ್ರೆಡ್ ರೆಡಿಯಾಗಿದೆ, ಸರ್ವ್ ಮಾಡಿಕೊಳ್ಳೋಣ. ತುಂಬ ಟೇಸ್ಟಿಯಾಗಿದೆ, ಬಿಸಿ ಬಿಸಿ ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದು ಇವತ್ತಿನ ರೆಸಿಪಿ, ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.